ಮಂಗಳೂರು ಜನಗಳಿಗೆ ನಿದ್ದೆಗಣ್ಣಲ್ಲಿ ಹೇಳಿಸ್ಬಿಟ್ಟು ಕೇಳಿದ್ರು ಯಾರು ಓಡು ಅಂದರೆ ಕ್ಲಿಯರಾಗಿ ಹೇಳ್ಬಿಡ್ತಾರೆ, ಇದು NH 75 ಅಂತ. ಹೌದು ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋ ರೋಡ್ ಬಂದು ಮಂಗಳೂರು ಬೆಂಗಳೂರು ರೋಡ್ ನೋಡ್ತಾ ಇದ್ದೀರಾ? ಹೌದು, ಮಂಗಳೂರು ಬೆಂಗಳೂರು ರೋಡು ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಇದು ಏನು 1 ವರ್ಷ 2 ವರ್ಷದಿಂದಿಲ್ಲ, ದಶಕಗಳಿಂದಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾರ್ವಿ. ಸೊ ನನ್ನ ಸ್ವಂತ ಊರು ಬಂದು ಮೈಸೂರು. ಸೊ ಮಂಗಳೂರಿಗೆ ಕೆಲಸದ ಮೇಲೆ ಅಥವಾ ಟೂರ್ಗೆ ಈ ಥರದಕ್ಕೆಲ್ಲ ಬರ್ತಾ ಇರ್ತೀವಿ. ಸೊ ಸಮುದ್ರದ ಕಡೆ ಆವಾಗವಾಗ ವರ್ಷದಲ್ಲಿ ಒಂದು 2-3 ಸಲನಾದರೂ ಈ ಕಡೆ ಮಿಸ್ಸೇ ಇರಲ್ಲ. ಧರ್ಮಸ್ಥಳ ಬಂದಾಗೆಲ್ಲ ಮಂಗಳೂರು ಉಡುಪಿ ಕಡೆ ಎಲ್ಲ ಓಡಾಡ್ತಾ ಇರ್ತೀವಿ. ನಾವು ಮಂಗಳೂರಿಗೆ ಏನಾದ್ರು ಬರಬೇಕಾದ್ರೆ ವಯ ಬರೋದೆ ಮಡಿಕೇರಿಯಿಂದ. ಸೊ ನಮ್ಗೆ ಅದು ಹತ್ರ ಆಗುತ್ತೆ, ಜೊತೆಗೆ ಒಳ್ಳೆ ರೋಡ್ ಇದೆ ಅಲ್ಲಿ, ಚೆನ್ನಾಗಿರೋ ರೋಡು. ಸೊ ಸಿಂಗಲ್ ರೋಡ್ ಆದ್ರೂ ಇನ್ನೇನು ಹತ್ತತ್ರ ಮಂಗಳೂರು ಬಂದ್ವಿ ಅಂದರೆ ಅಲ್ಲೇ ಮಾಣಿ ಸಿಕ್ತು ಅಂದರೆ ಮುಗೀತು ನಮ್ಮ ಕತೆ. ಸೊ ಬೆಂಗಳೂರು ಮಂಗಳೂರು ರೋಡ್ ಜಾಯ್ನ್ ಆಗಿಬಿಡ್ತೀವಿ. ಜಾಯ್ನ್ ಆದಮೇಲೆ ಈ ಸಂಭ್ರಮ ಇದೆಯಲ್ಲ, ಅದು ನಾನಂತೂ ನೆನಪೇ ಇಲ್ಲ ಯಾವಾಗ ಅಲ್ಲಿ ರೋಡ್ ಚೆನ್ನಾಗಿತ್ತು, ಸೂಪರಾಗಿತ್ತು ಅಂತ. ಸೊ ಒಂದು ಚಿಕ್ಕ ರೋಡ ಇದ್ರೂ ಎಲ್ಲ ಕಿತ್ಕೊಂಡು ಹೋಗಿರೋದೇ ಇರ್ತಿತ್ತು. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಕೋಸ್ಟಲ್ ಕ್ಯಾಪಿಟಲ್, ನಮ್ಮ ಸ್ಟೇಟ್ನ ಕೋಸ್ಟಲ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು ಮಂಗಳೂರು. ಸೊ ಅಲ್ಲಿಗೆ ಸಂಚಾರ ಕಲ್ಪಿಸುವಂಥ ರೋಡ್ ಇದು ನೋಡಿ, ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಇದು ಎಲ್ಲಿಂದ ಇದೇ ರೀತಿ ಇದೆ ಅಂದರೆ, ನಿಮಗೆ ಹಾಸನ ಸಕಲೇಶ್ಪುರ ಮಾರ್ನಹಳ್ಳಿಯಿಂದ ಹಿಡಿದು ಹತ್ತತ್ರ BC ರೋಡ್ ಬರೋವರೆಗೂ ಇದೇ ಕಂಡೀಷನ್ ಸ್ನೇಹಿತರೆ. ಅಲ್ಲಲ್ಲಿ ಸ್ವಲ್ಪ ರೆಡಿಯಾಗಿರುತ್ತೆ, ಅಲ್ಲಲ್ಲಿ ರೆಡಿಯಾಗಿರೋಕ್ಕಿಂತ ಜಾಸ್ತಿ ಕಿತ್ಕೊಂಡು ಹೋಗಿರೋದೇ ಜಾಸ್ತಿ. ಹೌದು ಸ್ನೇಹಿತರೆ, ಇದೇ ಕಂಡೀಷನ್ನು. ಈ ಕನ್ಸ್ಟ್ರಕ್ಷನ್ನು ಪ್ರಪೋಸಲ್ ಎಲ್ಲ ಶುರುವಾಗಿ ಸುಮಾರು 2014ರಲ್ಲೇ ಶುರುವಾಯಿತಂತೆ. ಸೊ ನೋಡಿ, ಇನ್ನೂ ಕಂಡೀಷನ್ಗಳು, ರೋಡ್ ರಸ್ತೆ ಮಾಡ್ತಾ ಇದ್ದಾರೆ ಅದು ಹೇಳೋಕ್ಕಾಗ್ತಿಲ್ಲ ಆ ರೀತಿ ಇದೆ. ಸೊ ಇಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ, ನಿಮಗೆ ಇಲ್ಲೆಲ್ಲ ಆಫ್ ರೋಡ್ ಎಲ್ಲ ಮಾಡಬೇಕು ಅಂದರೆ ನೀವು ಆರಾಮಾಗಿ ಇಲ್ಲಿ ಬಂದು ಮಾಡ್ಬೋದು. ಇಲ್ಲ ನೀವು ಸಕಲೇಶ್ಪುರ ಕಡೆ ಹೋಗ್ಬೇಕಂದ್ರೆ ಒಳ್ಳೆ ಆಫ್ ರೋಡ್ ಆಗುತ್ತೆ. ನೀವೇನಾದರೂ ಸಣ್ಣ ಪುಟ್ಟ ಕಾರಲ್ಲಿ ಬಂತು ಅಂದರೆ ಮುಂದೆ ಹೋಗ್ತಾ ಇದೆ ನೋಡಿ ಕಿಡ್ಡು, ಈ ಥರ ದಿಹನರ ಕಾರಲ್ಲಿ ಬಂತು ಅಂದರೆ 100% ಕಾರ್ದು ಕೆಳಗಡೆ ಆಯಿಲ್ ಟ್ಯಾಂಕು ಇಲ್ಲ ಏನಾದ್ರು ಡ್ಯಾಮೇಜ್ ಮಾಡ್ಕೊಳ್ಳದೆ ಈ ರೋಡಿಂದ ಹೋಗೋಕ್ಕೆ ಆಗಲ್ಲ, ಆ ಥರ ಪರಿಸ್ಥಿತಿ ಇದೆ ಸ್ನೇಹಿತರೆ. ನಿಜವಾಗ್ಲೂ ಮಂಗಳೂರು ಜನಗಳ ತಾಳ್ಮೆಗೆ ಮೆತ್ತಲೇಬೇಕು, ಇಷ್ಟು ವರ್ಷದಿಂದ ಈ ಥರ ಪರಿಸ್ಥಿತಿಯಲ್ಲಿ ಏನೂ ಗಲಾಟೆನೇ ಮಾಡದೆ ತಡ್ಕೊಂಡಿದ್ದಾರೆ ಅಂತ. ತುಂಬ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಇದ್ದಾರೆ ಸೊ ಮಂಗಳೂರಲ್ಲಿ, ಅದು ಅವ್ರದೇ ಪಕ್ಷ ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ, ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದೆ. ಸೊ ಎಷ್ಟು ಬೇಕಾದ್ರೆ ಪ್ರೆಷರ್ ಹಾಕಿ ಈ ಕೆಲಸನ ಬೇಗ ಮುಗಿಸ್ಕೋಬೋದಿತ್ತು. ಸ್ನೇಹಿತರೆ, ಈ ಕೆಲಸ ತುಂಬ ಈಸಿಯಾಗೋ ಕೆಲಸ ಅಲ್ಲ. ಸೊ ಆದರೆ ಇಷ್ಟು ಟೈಮೂ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ನಾನು ಮೈಸೂರಲ್ಲಿರೋದ್ರಿಂದ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ. ಸೊ ಅದು ತುಂಬ ಫಾಸ್ಟಾಗಿ ಕೆಲಸ ಆಗ್ತಾ ಇದೆ. ಸೊ ಕರೋನಾ ಇಲ್ಲ ಅಂದರೆ ಆಲ್ರೆಡಿ ಓಪನ್ ಆಗಿಬಿಡ್ತಿತ್ತು, ಇವಾಗ ಫೈನಲ್ ಸ್ಟೇಜ್ ಕೆಲಸಕ್ಕೆ ಬಂದುಬಿಟ್ಟಿದೆ. ಸುಮಾರು 80%ಕ್ಕಿಂತ ಜಾಸ್ತಿ ಕೆಲಸ ಆಗೋಗಿದೆ. ಆದರೆ ಈ ರೋಡ್ ಪರಿಸ್ಥಿತಿ ಇದೆ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಷ್ಟು ಈಸಿಯಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದು ನೀವು ಹಾಸನಿಂದ ಸಕಲೇಶ್ಪುರದವರೆಗೂ ಓಕೆ, ಸ್ವಲ್ಪ ಫ್ಲ್ಯಾಟಾಗಿದೆ ರೋಡು. ಸಕಲೇಶ್ಪುರದಿಂದ ನೀವು ಮಂಗಳೂರು ಬರಬೇಕು ಅಂದರೆ ಬೆಟ್ಟ ಗುಡ್ಡಗಳಿಲ್ಲದೆ ಬರೋಕ್ಕೆ ಆಗಲ್ಲ. ಸೊ ನಿಮಗೆಲ್ಲರಿಗೂ ಗೊತ್ತು, ನಾವು ಸಮುದ್ರದ ಲೆವೆಲ್ ಇಳಿಬೇಕು ಅಂದರೆ ಬೆಟ್ಟ ಗುಡ್ಡ ನಮ್ಮ ವೆಸ್ಟರ್ನ್ ಘಾಟ್ ಎಲ್ಲ ಸಿಗುತ್ತೆ. ಸೊ ಅಲ್ಲೆಲ್ಲ ಫಾರೆಸ್ಟು, ಕ್ಲಿಯರೆನ್ಸ್ಗಳು ಇವೆಲ್ಲ ತುಂಬ ಪ್ರೊಸೆಸ್ಗಳಿರುತ್ತೆ. ಆದರೂ ಇಷ್ಟು ಟೈಮೆಲ್ಲ ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಸ್ನೇಹಿತರೆ, ನಿಮಗೇನನ್ಸುತ್ತೆ, ನಿಮ್ಮ ಒಪಿನಿಯನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಅದು ಮುಖ್ಯವಾಗಿ ಮಂಗಳೂರು, ಸಕಲೇಶ್ಪುರ ಈ ಜನತೆಗಳು ಕಮೆಂಟ್ ಮಾಡಿ ತಿಳಿಸಿ. ಅವಾಗ ಗೊತ್ತಾಗುತ್ತೆ ನಮಗೂ ನಿಜವಾಗ್ಲೂ ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಇಷ್ಟೊಂದು ಟೈಮ್ ಬೇಕಾಗುತ್ತಾ ಅಂತ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಈ ಥರ ಡಿಲೇ ಆಗ್ತಾಯಿದೆ ಗೊತ್ತಿಲ್ಲ, ಅವ್ರು ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದೆ ಈ ಥರ ಎಲ್ಲ ಆಗ್ತಾಯಿದೆ ಅಂತಲೂ ಗೊತ್ತಿಲ್ಲ. ಸೊ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅಂತೂ ನಮ್ಮ MP ಪ್ರತಾಪ್ ಸಿಂಹ ಅವರು ಮ್ಯಾಕ್ಸಿಮಮ್ ಕಾಳಜಿ ತೊಗೊಂಡು ಎಲ್ಲ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಸೊ ಪದೇ ಪದೇ ಅಪ್ಡೇಟ್ಗಳು ಕೊಡ್ತಾ ಇರ್ತಾರೆ ಏನೇನು ಕೆಲಸಗಳಾಗ್ತಾಯಿದೆ ಅಂತ. ನಿಮ್ಮಲ್ಲೂ ಅದೇ ರೀತಿ ನಿಮ್ಮ ಶಾಸಕರು, MPಗಳು ಇಲ್ಲ ಅಧಿಕಾರಿಗಳು ಅಪ್ಡೇಟ್ ಕೊಡ್ತಾರೆ ಅಂತೇಳಿ. ಸೊ ಅವರೆಲ್ಲ ಅಪ್ಡೇಟ್ ಕೊಡ್ತಿದ್ರೆ ಈ ಥರದ್ದೆಲ್ಲ ಕಂಡೀಷನ್ ಇರ್ತಿರಲಿಲ್ಲ, ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ, ರೋಡೆಲ್ಲ ಬೇಗನೆ ಆಗೋಗ್ಬೇಕಿತ್ತು. ಸ್ನೇಹಿತರೆ, ನಾನು ಮೊದಲೇ ಹೇಳ್ದಂಗೆ ಇಲ್ಲೆಲ್ಲ ಗುಡ್ಡಗಾಡು, ಸೊ ಖಂಡಿತ ಕೆಲಸ ಇರುತ್ತೆ. ಆದರೆ ಇಷ್ಟೊಂದು ಟೈಮ್ ಬೇಡ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ವರ್ಷಕ್ಕೊಂದು 2-3 ಸಲ ಬರೋ ನನಗೇ ತಲೆ ಕೆಟ್ಟೋಗ್ಬಿಡುತ್ತೆ. ಜಸ್ಟ್ ಎಷ್ಟು BC ರೋಡಿಂದ ನೀವು ಮಾಣಿಗೆ ಹೋಗ್ಬೇಕಂದ್ರೆ ಒಂದು 10 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಇರಬೇಕಷ್ಟೇ, ಅಲ್ಲಿಂದ ನಮಗೆ ಮೈಸೂರು ಬಂಟ್ವಾಳ ರೋಡ್ ಸಿಕ್ಬಿಡುತ್ತೆ. ಸೊ ಆರಾಮಾಗಿ ನಾವು ಡೈವರ್ಷನ್ ತೊಗೊಂಡು ಹೋಗ್ಬೋದು. ನಿಮ್ಗೆ ಆ ರಸ್ತೆನೂ ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಮಂಗಳೂರಿಂದ ಬೆಂಗಳೂರಿಗೆ ಸುಮಾರು ಒಂದು 375 ಕಿಲೋಮೀಟ್ರ್ ಇದೆ. ಸೊ ಅದರಲ್ಲಿ ಒಂದು 110-120 ಕಿಲೋಮೀಟ್ರ್ ಇದೇ ಕಂಡೀಷನ್ನು. ಸೊ ಇದಕ್ಕಿಂತನೂ ಜಾಸ್ತಿ ಕೆಟ್ಟೋಗಿರುತ್ತೆ. ಟೋಟಲ್ ಡಿಸ್ಟೆನ್ಸು 375 ಕಿಲೋಮೀಟ್ರಲ್ಲಿ ಒಂದು 200-220 ಕಿಲೋಮೀಟ್ರ್ ಚೆನ್ನಾಗಿದೆ. ಸೊ ಮಿಕ್ಕಿದ ರೋಡ್ ಕಂಡೀಷನೆಲ್ಲ ನೀವೇ ನೋಡ್ತಾ ಇದ್ದೀರಾ, ಎಕ್ಕುಟ್ಟೋಗ್ಬಿಟ್ಟಿದೆ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಯಾವಾಗ ಮುಗಿಯುತ್ತೆ ಅನ್ನೋದು ಮಂಗಳೂರು ಜನತೆನೇ ಹೇಳಬೇಕು, ಇಲ್ಲ ದೇವರೇ ಹೇಳಬೇಕಷ್ಟೇ. ಆದರೆ ಎಷ್ಟು ಬೇಗ ಆಗಬೇಕು ಅಷ್ಟು ಬೇಗ ಆಗ್ತಿಲ್ಲ ಅಂತ ನನಗನ್ಸುತ್ತೆ. ನೋಡಿ, ಇವಾಗ ಏನು ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಲೆಫ್ಟಲ್ಲಿ ಬೈಪಾಸ್ ಆಗ್ತಾ ಇದೆ. ಸೊ ಇದು ಹಳೆ ರೋಡು, ಇಷ್ಟೇ ರೋಡ್ ಇದ್ದಿದ್ದು. ಸೊ ಇದು ಸುಮಾರೆಲ್ಲ ಕಿತ್ಕೊಂಡೋಗಿತ್ತು, ಅದರಲ್ಲಿ ಇರೋದ್ರಲ್ಲಿ ಪರವಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಪರವಾಗಿದೆ. ಸೊ ಮತ್ತೆ ಅದೇ ಕನ್ಸ್ಟ್ರಕ್ಷನ್ ರೋಡಿಗೆ ಬಂದ ತಕ್ಷಣ ಅದೇ ಹಣೆ ಬರ. ಸೊ ಕನ್ಸ್ಟ್ರಕ್ಷನ್ ಆದನ್ನೇ ರೋಡ್ ಚೆನ್ನಾಗಿ ಸಿಗೋದು ಅದೆಲ್ಲ ಗೊತ್ತಿರೋ ವಿಷಯನೇ. ಸೊ ಅಲ್ಲೂ ಅಷ್ಟೇ, ಡೈವರ್ಷನ್ಗಳೆಲ್ಲ ಇಲ್ಲ, ದೊಡ್ಡ ದೊಡ್ಡ ಹಳ್ಳಗಳು ಎಲ್ಲನೂ ಬರುತ್ತೆ ನೋಡಿ, ನೀರೆಲ್ಲ ತುಂಬಿ ಮಳೆ
ಅಲ್ಲಾಗಿ ತಿರ್ಗಾ ನೋಡಿ ಆಫ್ ರೋಡ್ ಶುರು ಆಗೋಯಿತು. ಸೊ ಇಲ್ಲೂ ಪ್ರಾಪರಾಗಿ ನಿಮಗೆ ಅದು ಟೂ ವೀಲರವ್ರಿಗಂತೂ ಸಖತ್ ರಿಸ್ಕು, ಇಲ್ಲೆಲ್ಲ ಮಳೆ ಎಲ್ಲ ಆಗ್ಬಿಡ್ತು ಅಂದರೆ ಸಖತ್ ಸ್ಕಿಡ್ ಆಗ್ತಿತ್ತು. ರಾತ್ರಿ ನಾನು ಈಗ ಇದೇ ರೋಡಲ್ಲಿ ಗಾಡಿ ಓಡಿಸ್ಕೊಬಂದೆ, ಆವಾಗಂತೂ ಕಂಟ್ರೋಲೇ ಮಾಡೋಕ್ಕಾಗ್ತಿರಲಿಲ್ಲ ನನ್ನ ಹತ್ರ ಇದ್ದಿದ್ದು ಈ ಗಾಡೀಲಿ. ಗಾಡಿ ಎಲ್ಲೋ ಒಂದು ಕಡೆ ಎಳ್ಕೊಂಡು ಹೋಗ್ತಿತ್ತು. ಟೂ ವೀಲರವರೆಲ್ಲ ನಿಜವಾಗ್ಲೂ ಹುಷಾರಾಗಿ ಓಡಿಸ್ಬೇಕು, ತುಂಬ ಹೆವಿ ನೈಟ್ ಟೈಮ್ ಆಯಿತು ಅಂದರೆ ತುಂಬ ಬಸ್ಗಳೆಲ್ಲ ಓಡಾಡುತ್ತೆ. ಸೊ ಮೈಸೂರು ಬೆಂಗಳೂರು ಕಡೆ ಮತ್ತು ಮೈಸೂರು ಕಡೆ ಇಲ್ಲೆಲ್ಲ ಹೋಗೋದು ಹೆವಿ ಬಸ್ಗಳು. ಸೊ ಅವ್ರಿಗೆಲ್ಲ ಏನು ಅನಿಸಲ್ಲ, ಇದು ಏರ್ ಸಸ್ಪೆನ್ಷನಲ್ಲಿ ಹೋಗ್ತಾರೆ. ಆದರೆ ಅಕ್ಕಪಕ್ಕ ಟೂ ವೀಲರ್ಗಳೆಲ್ಲ ಹೋಗ್ಬೇಕಾದ್ರೆ ತುಂಬ ಸೇಫಾಗಿ ಹೋಗಬೇಕು. ಏನಂದರೆ ಸ್ವಲ್ಪ ಕೆಲಸ ಇನ್ನೊಂದು ಸ್ವಲ್ಪ ಕ್ವಿಕ್ಕಾಗಿ ಆಗಬೇಕು. ನೆಕ್ಸ್ಟ್ ಮಳೆಗಾಲ ಬರೋದ್ರೊಳಗಾದರೂ ಒಂದು ರೇಂಜ್ ಕೆಲಸ ಮುಗಿದ್ಬಿಟ್ರೆ ನಿಜವಾಗ್ಲೂ ಎಲ್ಲ ಇಲ್ಲಿರೋ ಎಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ. ಇದು ಕರ್ನಾಟಕದ ಅತಿ ದೊಡ್ಡ ಎರಡು ಮೇಜರ್ ಸಿಟಿಗಳಿಗೆ ರಸ್ತೆ ಸಂಪರ್ಕ ಸರಿ ಇಲ್ಲ ಅಂದರೆ ನಿಜವಾಗ್ಲೂ ಅದನ್ನು ಯಾರೂ ಅಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಅದು 100-100 ಕಿಲೋಮೀಟರ್ ರೋಡ್ ಸರಿ ಇಲ್ಲ ಅಂದರೆ ಯಾರು ಸ್ನೇಹಿತರೆ? ಸೊ ಅದೇ ನಾನು ಮೊದಲೇ ಹೇಳ್ದಂಗೆ ಮಂಗಳೂರು ಜನಕ್ಕೆ ನಿಜವಾಗ್ಲೂ ಜಾಸ್ತಿ ತಾಳ್ಮೆ ಇದೆ, ಹಾಗಾಗಿ ಸೈಲೆಂಟಾಗಿದ್ದಾರೆ. ನಾನು ಮೊದಲೇ ಹೇಳಿದ್ನಲ್ವ ಈ ಥರ ಸಣ್ಣ ಕಾರುಗಳೆಲ್ಲ ಹೋದರೆ ತುಂಬ ಜೋಪಾನವಾಗಿ ಡ್ರೈವ್ ಮಾಡಬೇಕು ಅಂತ. ನಾನು ಓಡಿಸ್ತಾ ಇರೋದು ಒಂದು ಎಲೆಕ್ಟ್ರಿಕಲ್ ಗಾಡಿ, ನಾನು ಆದಷ್ಟು ನಿಧಾನ ಕೊಡಿಸ್ತಾ ಇನ್ನಿ, ರೋಡು ಸರಿ ಇಲ್ಲ ಮತ್ತು ರೇಂಜು ಬರಲ್ಲ ಅಂತ. ಆದರೆ ಈ ಕಾರನ್ನೇ ಅವ್ರು ಪಾಸ್ ಮಾಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಾನೊಂದು 15-20 ಕಿಲೋಮೀಟ್ರ್ ಸ್ಪೀಡ್ ಅವರೇಜ್ ಸ್ಪೀಡಲ್ಲಿ ಹೋಗ್ತಾ ಇರ್ಬೋದು ಅಷ್ಟೇ. ಸೊ ಕಾರೂ ಅದೇ ಕಂಡೀಷನಲ್ಲೇ ಹೋಗ್ತಾ ಇದೆ ನೋಡಿ. ಸೊ ಇದಕ್ಕೆ ಹೇಳಿದ್ದು ನೀವೇನಾದರೂ ಈ ಕಡೆ ರೂಟಲ್ಲಿ ಬರ್ತಿದ್ರೆ ತುಂಬ ಸೇಫಾಗಿ ಗಾಡಿ ಓಡಿಸ್ಬೇಕಾಗತ್ತೆ, ಇಲ್ಲ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ತುಂಬ ಒಳ್ಳೆ ಕೆಲಸ. ಇಲ್ಲ ಅಂದರೆ ನೀವು ಬೆಸ್ಟ್ ಕೆಲಸ ಮಾಣಿಯಿಂದ ಸಕಲೇಶ್ಪುರ ಕಡೆ ಹೋಗದೆ ನೀವು ಪುತ್ತೂರು ಸುಳ್ಯ ಮಡಿಕೇರಿ ಮೈಸೂರು ಈ ರೂಟಲ್ಲಿ ಹೋದರೆ ಬೆಸ್ಟ್ ಅನಿಸುತ್ತೆ. ಏನು ಒಂದು 15-20 ಕಿಲೋಮೀಟ್ರು ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ, ಆದರೆ ಆರಾಮಾಗಿದೆ ರೋಡು. ಸೊ ಇವಾಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನು ಇದೆ, ಜೊತೆಗೆ ಇಲ್ಲಿಂದ ಎಲ್ಲಿ ಮಾಣಿಯಿಂದ ನೀವು ಕಂಟಿನ್ಯೂಕ್ ಶುರು ಮಾಡಿದ್ರೆ ಮೈಸೂರವರೆಗೂ ಸೂಪರ್ ರೋಡ್ ಸಿಗುತ್ತೆ. ಸಂಪಾಜೆ ಘಾಟ್ ರೋಡು ಅಷ್ಟೇ ಸೂಪರ್ ಆಗಿದೆ. ಸೊ ಏನು ಅಂದರೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ಗಾಡಿ ಏನು ಮಳೆ ಆಗಿದೆ, ನೀರು ಸುರಿದಿದೆ. ಸೊ ಹ್ಯಾಂಡ್ಲ ಎಳ್ಕೊಂಡು ಹೋಗ್ತಾ ಇದೆ ಎಲ್ಲೆಲ್ಲೋ ಆ ಜಲ್ಲಿ ಮೇಲೆ ಹೋಗ್ತಾ ಇರೋದ್ರಿಂದ. ಶಿರಾಡಿ ಘಾಟ್ನ ತಪ್ಪಿಸ್ಬೇಕಂದ್ರೆ ನಿಮ್ಗೆ ಸಿಗೋದೇ ಎರಡೇ ರೋಡು, ಒಂದು ಸಂಪಂಜೆ ಘಾಟ್ ಹತ್ತಬೇಕು, ಇಲ್ಲ ಅಂದರೆ ಒಂದು ಚಾರ್ಮುಡಿ ಘಾಟು. ಸೊ ಚಾರ್ಮುಡಿ ಘಾಟು ರೋಡ್ ಹೆಂಗಿದೆ 100% ಕಂಡೀಷನ್ ನಾನಂತೂ ನೋಡಿಲ್ಲ. ಸೊ ತುಂಬ ವರ್ಷಗಳಿಂದ ಹೋಗಿದ್ದೆ, ಓಕೆ ಓಕೆ ಇತ್ತು. ಸೊ ಬೇಕಾದ್ರೆ ನೀವು ಆ ರೂಟಲ್ಲಿ ಬೇಕಾದ್ರೂ ಹೋಗ್ಬೋದು, ಈ ರೂಟ್ನ ತಪ್ಪಿಸ್ತೀನಿ ಅಂತಂದರೆ. ಜಸ್ಟ್ ನಾನು ನಿಮಗೆ ಸ್ನೇಹಿತರೆ ಒಂದು 12-13 ಕಿಲೋಮೀಟ್ರ್ ರೋಡ್ ತೋರಿಸಿದ್ದೀನಿ, ಬಿ ಸಿ ರೋಡಿಂದ ಮಾಣಿ ಏನು ಬರುತ್ತೆ ಅಲ್ಲಿವರೆಗೂ ತೋರಿಸಿದ್ದೀನಿ. ಸೊ ಅಲ್ಲಿವರೆಗೂ ಎಷ್ಟು ಸರ್ಕಸ್ ಆಯಿತು ಗಾಡಿ ಓಡಿಸೋಕ್ಕೆ ಅಂತ ನಿಮಗೆ ಗೊತ್ತಾಯಿತು. ಸ್ನೇಹಿತರೆ ರಾತ್ರಿ ಟೈಮೇನಾದ್ರೂ ಇಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ತುಂಬ ಜೋಪಾನವಾಗಿ ಓಡಿಸ್ಬೇಕು. ಏನಕ್ಕೆ ಅಂದರೆ ಒಂದೇ ಒಂದು ಸೈನ್ ಬೋರ್ಡ್ಗಳಿಲ್ಲ ನಿಮಗೆ, ಕನ್ಸ್ಟ್ರಕ್ಷನ್ದು ಸೈನ್ ಬೋರ್ಡ್ ಇಲ್ಲ, ರೇಡಿಯಮ್ ಸ್ಟಿಕ್ಕರ್ಗಳಿಲ್ಲ, ಏನಂದ್ರೆ ಏನಿಲ್ಲ. ಸೊ ಎಷ್ಟು ನಾವು ಸೇಫಾಗಿ ಓಡಿಸ್ತೀವಿ ಅಷ್ಟು ಒಳ್ಳೆಯದು. ಸೊ ನಾ ಈ ವಿಡಿಯೋ ಮಾಡಿದ ಉದ್ದೇಶನೂ ಅಷ್ಟೇ. ಸೊ ಇಷ್ಟೊಂದೆಲ್ಲ ಸಮಸ್ಯೆಗಳಿದೆ ಈ ರೋಡಲ್ಲಿ, ಆದಷ್ಟು ಜೋಪಾನವಾಗಿ ಹೋಗಲಿ ಅಂತ. ರೋಡು ಆದಮೇಲೆ ಅದರಲ್ಲಿ ಓಡಾಡೋಕ್ಕೆ ನಾವು ಬದುಕಿರಿದ್ರೆ ಮಾತ್ರ ಓಡಾಡೋಕ್ಕಾಗೋದು, ಹಾಗಾಗಿ ಸೇಫಾಗಿರೋದು ಬೆಸ್ಟು. ನೋಡಿ ಇದೇ ಡೈವರ್ಷನ್ನು ಮೈಸೂರು ಮತ್ತು ಬೆಂಗಳೂರು ಕಡೆಗೆ ಹೋಗೋದು, ಇದು ಮಾಣಿ ಅಂತಾರೆ ಜಾಗ. ಮಂಗಳೂರು ಬೆಂಗಳೂರು ರೋಡಿಂದ ಮೈಸೂರು ಕಡೆ ರೋಡ್ಗೆ ಡೈವರ್ಷನ್ ತೊಗೊಂಡ ತಕ್ಷಣ ನೋಡಿ ರೋಡು ಕಂಪ್ಲೀಟಾಗಿ ಸೂಪರಾಗಿದೆ. ಸೊ ನೀವೇನಾದರೂ ಹೋಗ್ತಿದ್ರೆ ಮ್ಯಾಪ್ ಆ ಕಡೆಯಿಂದನೇ ತೋರಿಸ್ತಿದ್ರೆ ಆದಷ್ಟು ಮೈಸೂರು ಕಡೆಗೆ ಡೈವರ್ಷನ್ ತೊಗೊಂಬಿಡಿ. ರೋಡು ಸೂಪರಾಗಿದೆ, ಒಂದು 15 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ನಿಮ್ಗೆ ಅಲ್ಲಿ ಹೋಗೋ ಡೀಸಲು ಟೈಮ್ ಸೇವು ಮತ್ತು ಸೇಫಾಗಿ ಹೋಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಈ ರೋಡಲ್ಲಂತೂ ಪೂರ್ತಿ ಸೂಪರಾಗಿದೆ ಈ ರೋಡು. ಇದೇ ಸ್ನೇಹಿತರೆ NH75 ರೋಡ್ ಕಂಡೀಷನ್ನ ಅಪ್ಡೇಟು. ಈ ವಿಡಿಯೋನಾರ ಇಷ್ಟ ಆದರೆ ಮಿಸ್ ಮಾಡಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.